ಎಲ್ಲರಿಗೂ ನಮಸ್ಕಾರ. ಇದು ಆಡು ಮತ್ತು ಮೇಕೆ ಯಾವ ಥರ ಸಾಕಾಣಿಕೆ ಮಾಡಿದ್ದಾರೆ ನೋಡಿ ಫಾರ್ಮ್ ಮಾಡಿಸಿಂದ. ಆ್ಯಕ್ಚುಲಿ ಈ ಥರ ಫಾರ್ಮ್ ಕಂಪಲ್ಸರಿ ಮಾಡಿ ಯಾವ ಥರ ಫಾರ್ಮ್ ಮಾಡ್ಕೊಂಡಿದ್ದಾರೆ ನೋಡಿ. ಯಾಕಂತಂದ್ರೆ ಅದಕ್ಕೆ ಮೇವು ಹಾಕಕ್ಕೆ ಮತ್ತು ಆಮೇಲೆ ನೀರನ್ನು ಕುಡ್ಸಕ್ಕೆ ಇದು ಕಂಪಲ್ಸರಿ ಮಾಡಲೇಬೇಕು. ಯಾವ ಥರ ಇದೆ ಅಂಥೇಳಿ ನೋಡಿ. ಇದು ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟರ್ ಮಾಡಿರಿ. ಯಾಕಂದ್ರೆ ನಿಮ್ಮ ತಾಲೂಕಿನಾಗ ಪಶು ದವಾಖಾನೆ ಇಲಾಖೆ ಕಂಪಲ್ಸರಿ ಇರುತ್ತೆ. ಅವರು ಕಂಪಲ್ಸರಿ ಬೇಕೇ ಬೇಕು ನಿಮಗೆ. ಯಾಕಪ್ಪ ಅಂತಂದ್ರೆ ಈ ಥರ ಫಾರ್ಮನ್ನು ಮಾಡಿ, ಯಾಕಂದ್ರೆ ಆಡು ಮೇಕೆ ಈ ಥರ ಸಾಕಾಣಿಕೆ ಮಾಡ್ತಾ ಇರ್ತಿದ್ರಿ, ಒಳ್ಳೆ ರೇಟ್ ಸಿಗಬೇಕು, ಒಳ್ಳೆ ಲಾಭ ಆಗಬೇಕು. ಅದ್ರ ಸಲುವಾಗಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಯೂಟ್ಯೂಬ್ನಾಗ. ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಈ ಥರ ಏನು ಲಾಭ ಆಗುತ್ತೆ ಅಂತ ಡೀಟೇಲ್ ಕೇಳಿ ನೋಡಿ. ಬೇಕಾದ್ರೆ ಯಾವ ಥರ ಸಾಕಾಣಿಕೆ ಮಾಡಿದ್ದಾರೆ ಅಂತೇಳಿ. ಇದು ಕಂಪಲ್ಸರಿ ಏನಾಗುತ್ತೆ, ಆಡು ಮೇಕೆ ಸಾಕಾಣಿಕೆ ಮಾಡಿ ಒಳ್ಳೆಯ ಲಾಭ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಅದ್ರಾಗ ಬೇರೆ ಬೇರೆ ಮರಿಗಳು ಬರ್ತಾ ಇರ್ತಾವೆ, ಮರಿಗಳು ಸಣ್ಣ ಸಣ್ಣ ಮರಿಗಳು ಬಂದಾಗ ಆವಾಗ ನೀವು ಕಂಪಲ್ಸರಿ ಅದಕ್ಕೆ ಕಂಪಲ್ಸರಿ ಏನು ಮಾಡಿರಿ, ಒಳ್ಳೆಯ ಲಾಭ ಮಾಡ್ಕೊಳಕ್ಕೆ ನೀವು ಪಶು ದವಾಖಾನೆ ಇಲಾಖೆದಾಗ ಡಾಕ್ಟರ್ಸ್ ಇರ್ತಾರೆ, ಅವರಿಗೆ ಕಂಪಲ್ಸರಿ ಕರೆಸ್ರಿ. ಇದ್ರ ಬಗ್ಗೆ ಡೀಟೇಲ್ ಕೇಳಿ ಆಮೇಲೆ ನಬಾರ್ಡ್ ಬಗ್ಗೆ ಸ್ಟಡಿ ಮಾಡಿ, ಆಮೇಲೆ ನಬಾರ್ಡ್ ಅಂತಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ರೂರಲ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್. ಅದು ಎದಕ್ಕಪ್ಪ ಅಂತಂದ್ರೆ ಸಬ್ಸಿಡಿ ಕಂಪಲ್ಸರಿ ನಬಾರ್ಡ್ ವತಿಯಿಂದ ಸಬ್ಸಿಡಿನೂ ಬರ್ತಾ ಇರ್ತವೆ, ಅದ್ರ ಸಲುವಾಗಿ ಹಾಕಿದ್ದೀನಿ. ಇದನ್ನು ನೋಡಿ ಆಮೇಲೆ ನಿಮ್ಮ ತಾಲೂಕಿನಾಗಿರ್ತಾವ ರೈತರ ಉತ್ಪಾದಕರ ಸಂಸ್ಥೆ ಎಮ್ಒ ಬಜಾರ್ ಅಂತೇಳಿ, ಅಲ್ಲಿ ನೀವು ಮೆಂಬರ್ ಆಗ್ರಿ, ಕಂಪಲ್ಸರಿ ಷೇರ್ದಾರ್ ಆಗ್ರಿ. ಏನು ರೊಕ್ಕ ಈಕ ಕೇಳ್ತಾರವರು ಅದನ್ನು ಷೇರ್ದಾರ್ ಆಗ್ರಿ ನೀವು. ಯಾಕಪ್ಪ ಅಂತಂದ್ರೆ ನಿಮ್ಗೆ ಒಳ್ಳೆಯ ಲಾಭ ಆಗಬೇಕು. ಆ ಥರ ಮಾಡಿ ಅಲ್ಲಿಂದ ನೋಡ್ಕೊತ್ಕೊಂಡ್ರಿ ಎಷ್ಟು ಲಾಭ ಆಗುತ್ತೆ ಅಂತೇಳಿ ಗೊತ್ತಾಗುತ್ತೆ ನಿಮ್ಗೆ. ಅದ್ರ ಸಲುವಾಗಿ ವಿಡಿಯೋ ಮಾಡಿ ಯೂಟ್ಯೂಬ್ನಾಗ ಹಾಕಿದ್ದೀನಿ. ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ, ಅದ್ರ ಬಗ್ಗೆ ಇಲ್ಲ ಅಂದರೆ ನನ್ನ ಮೊಬೈಲ್ ನಂಬರ್ ಹಾಕಿನಿ, ಅದಕ್ಕೆ ಕಾಲರ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ ಕೇಳಿ. ಎಲ್ಲರಿಗೂ ನಮಸ್ಕಾರ. ಭಯಂಕರ ಮಾಡಿ ಎನಿ ಟೈಮ್.